ವಿಡಿಯೋ ಮಾಡ್ತೀರಾ ಅಂದರೆ ಅದಕ್ಕೆ 100ಕ್ಕೆ 100 ಅಷ್ಟು ಎಫರ್ಟ್ ಹಾಕಿ ನೀವು ಸರಿನಾ, ಅದಕ್ಕೆ ವ್ಯೂಸ್ ಬರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾರ್ಗೋ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಒಂದು ಚಾನಲ್ನ ನೋಡ್ತೀರಾ, ಓಕೆನಾ? ನಾನು ಯೂಟ್ಯೂಬರ್ ಆಗಬೇಕಪ್ಪ, ನಾನು ಒಂದು ವೀಡಿಯೋಸ್ನ ಪಬ್ಲಿಷ್ ಮಾಡಬೇಕು, ನಾನು ಒಳ್ಳೆ ವ್ಯೂಸ್ನ ತೊಗೋಬೇಕು, ನಾನು ಸಹನೇ ದುಡ್ಡನ್ನ ಮಾಡಬೇಕು ಯೂಟ್ಯೂಬಲ್ಲಿ ಅಂತ ತುಂಬಾ ಆಸೆ ಇರುತ್ತೆ ಕೆಲವೊಬ್ಬರಿಗೆ. ಸೊ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಗೇನಾರ ನನಗೇನಾರ ಪ್ರಶ್ನೆ ಕೇಳಬೇಕು ಅಂದರೆ ಆಸ್ಕ್ ಭಾರ್ಗವ ಅಂತ ಟೈಪ್ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಸೊ ಯಾವ ಟಾಪಿಕ್ ಚೆನ್ನಾಗಿರುತ್ತೋ ಆ ಟಾಪಿಕ್ ಮೇಲೆ ವಾರಕ್ಕೆ ಒಂದು ವೀಡಿಯೋ ನಾನು ಅದ್ರ ಮೇಲೆ ಮಾಡಿ ತಿಳಿಸ್ತೀನಿ ನಿಮಗೆ, ಓಕೆನಾ? ಓಕೆ, ಈ ಒಂದು ವೀಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಎಲ್ಲ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಫಸ್ಟ್ ಆಫ್ ಆಲ್, ನಿಮಗೆ ಯೂಟ್ಯೂಬರ್ ಆಗಬೇಕು ಅಂದರೆ ಫಸ್ಟ್ ನೀವು ಒಂದು ಚಾನಲ್ನ ವಿಸಿಟ್ ಮಾಡ್ತೀರಾ. ವಿಸಿಟ್ ಮಾಡಿಬಿಟ್ಟು ಆ ಚಾನಲ್ನ ನೋಡ್ತೀರ, ಯಾವ ಕಂಟೆಂಟ್ ಮೇಲೆ ಅವ್ರು ವೀಡಿಯೋ ಮಾಡ್ತಿದ್ದಾರೆ ಅಂತ ನೀವು ವಿಸಿಟ್ ಮಾಡಿ ನೋಡ್ತೀರಾ. ಆ ವಿಷಯದ ಮೇಲೆ ನೀವು ವೀಡಿಯೋ ಮಾಡೋಕ್ಕೆ ಶುರು ಮಾಡ್ತೀರಾ. ಒಂದು ವಿಷಯದ ಮೇಲೆ ವೀಡಿಯೋ ಮಾಡ್ತೀರಾ ಅಂದರೆ ಅದು ರನ್ ಆಗಲ್ಲ, ಒಂದು 5-6 ದಿವಸ 5-10 ದಿವಸ ವೀಡಿಯೋ ಮಾಡಿಬಿಟ್ಟು ಬಿಟ್ಬಿಡ್ತೀರಾ. ಸೊ ಆ ಥರ ಮಾಡೋಕ್ಕೆ ನೀವು ಮೇಯ್ನ್ಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದರೆ ಮೇಯ್ನ್ಲಿ ನಿಮಗೆ ಪೇಷನ್ಸ್ ಇರಬೇಕು ಮೇಯ್ನು, ಓಕೆನಾ? ಇವಾಗ 10 ವ್ಯೂಸ್ ಬರ್ತಿದೆ ಅಂದರೆ ಓಕೆ ಬಿಡಿ, ನೆಕ್ಸ್ಟ್ ಟೈಮ್ ನನಗೆ 100 ವ್ಯೂಸ್ ಬರುತ್ತೆ, ಆ ತಲೆಯಲ್ಲಿ ಇಟ್ಕೊಂಡು ನೀವು ವೀಡಿಯೋಸ್ನ ಮಾಡಬೇಕಾಗುತ್ತೆ. ನೀವೊಂದು ವೀಡಿಯೋ ಹಾಕ್ಬಿಟ್ಟು ವ್ಯೂಸೇ ಬರಲಿಲ್ಲ ಬಿಡುಗುರು, ಅವನಿಗೆ ನೋಡಿದ್ರೆ 2000 ಬರುತ್ತೆ, ಅದೇ ಕಂಟೆಂಟ್ ನಾನು ಮಾಡಿದೆ ನನಗೆ ಬರೀ 10 ವ್ಯೂಸ್ ಬರುತ್ತೆ ಅಂದರೆ ಆ ಥರ ಅಲ್ಲ. ಸೊ ಮೇನ್ಲಿ ನಿಮಗೆ ಪೇಷನ್ಸ್ ಇರಬೇಕು, ನಿಮಗೆ ಅಲ್ಲಿ ಛಲ ಇರಬೇಕು, ನೀವು ವರ್ಕ್ ಮಾಡಬೇಕು ನಾನು ಅಂತ ಛಲ ಇದ್ದರೆ ಖಂಡಿತವಾಗ್ಲೂ ನೀವು ನಿಮ್ಮ ಗೋಲ್ನ ರೀಚ್ ಮಾಡ್ತೀರಾ. ಓಕೆ, ನೀವು ಯಾವುದೇನೋ ಒಂದು ಟಾಪಿಕ್ ಮೇಲೆ ವೀಡಿಯೋ ಮಾಡಿ, ಫಿಲಮ್ಸ್ ಬಗ್ಗೆ ಮಾಡಿ, ಸೊ ಯಾವುದೇನೋ ಒಂದು ಮೇನ್ಲಿ ಒಂದು ಕಂಟೆಂಟ್ ಇಟ್ಕೊಂಡು ವೀಡಿಯೋ ಮಾಡಿದ್ರೆ ಖಂಡಿತವಾಗ್ಲೂ ರೀಚ್ ಆಗ್ತೀರಾ. ನೀವು ಇವಾಗ ಒಂದು ಯೂಟ್ಯೂಬರ್ ಒಂದು ಮೂವಿ ಬಗ್ಗೆ ಅಪ್ಡೇಟ್ ಕೊಟ್ಟ ಅಂದರೆ ನೀವು ಅದ್ರ ಬಗ್ಗೆ ಅಪ್ಡೇಟ್ ಕೊಡೋ ವ್ಯೂಸ್ ತಲೆ ಕೆಡಿಸ್ಕೊಬೇಡಿ. ನಿಮಗೆ ಎಷ್ಟು ಬರುತ್ತೆ ಅನ್ನೋದ್ ಮೇಲೆ ಇದು ಫೋಕಸ್ ಮಾಡಿ. ನೀವು 2000 ಬರುತ್ತೆ ಅಂದರೆ ನಿಮಗೆ 10 ಬರ್ಬೋದು, 10 ವ್ಯೂಸ್ ಬರ್ಬೋದು. ಸೊ ನೆಕ್ಸ್ಟ್ ನಾನು 20 ವ್ಯೂಸ್ ಬರೋಂಗೆ ನಾನು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಥರ ನೀವು ಪೇಷನ್ಸ್ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ನೀವು ರೀಚ್ ಆಗ್ತೀರಾ. ಓಕೆನ? ಟೆಕ್ನಾಲಜಿ ಬರೋದಾದರೆ ಎಲ್ಲರೂ ಟೆಕ್ನಾಲಜಿ ವ್ಯೂಸೇ ಬರಲ್ಲ ಅಂದರೆ, ಸೊ ಒಂದ್ಸತಿ ನೀವು ಸಕ್ಸಸ್ ಕಾಣಿದ್ರೆ ನಿಮಗೆ ಪ್ರತಿ ವೀಡಿಯೋಗೂ ವ್ಯೂಸ್ ಬರುತ್ತೆ. ಇದು ಜ್ಞಾನ ಇಟ್ಕೊಂಡು ನೀವು ವೀಡಿಯೋ ಮಾಡಬೇಕಾಗುತ್ತೆ. ಟೆಕ್ನಾಲಜಿಯಾಗಿ ಇವಾಗ ರೋಸ್ಟಿಂಗ್ ಬಗ್ಗೆ ಮಾಡ್ತೀನಿ ಅಂದರೆ ನೀವು ಓಕೆ, ಒಂದು ವರ್ಷದಲ್ಲಿ ನೀವು 1 ಮಿಲಿಯನ್ನು ಮಾಡ್ಕೋಬೋದು ನೀವು ರೋಸ್ಟಲ್ಲಿ, ಸರಿನಾ? ಓಕೆ, ನೀವು ಯಾಕಂದರೆ ಜನಗಳಿಗೆ ಎಂಟರ್ಟೈನ್ಮೆಂಟ್ ಬೇಕು. ಇವಾಗ ಟೆಕ್ನಾಲಜಿಲಿ ಯಾರೂ ಅಷ್ಟೊಂದು ಆಸಕ್ತಿ ಇಲ್ಲ, ಸೊ ಎಂಟರ್ಟೈನ್ಮೆಂಟ್ ಬೇಕು ಜನಕ್ಕೆ. ಇವಾಗ ಒಂದು ವೀಡಿಯೋ ನೋಡ್ತೀರ, ನಗ್ತಾ ನಗ್ತಾ ನೋಡಬೇಕು. ನಮಗೂ ಅಷ್ಟೇ, ನಾನು ಜಾಸ್ತಿ ರೋಸ್ಟಿಂಗ್ ವೀಡಿಯೋಸ್ನ ನೋಡ್ತೀನಿ. ಯಾಕಪ್ಪ ಅಂದರೆ ನಗ್ತಾ ನಗ್ತಾ ಇವಾಗ ಟ್ರೋಲ್ಸ್ಗಳು, ಓಕೆನಾ? ಇವಾಗ ನಾವು ಇನ್ಸ್ಟಾಗ್ರಾಮಲ್ಲಿ ಟ್ರೋಲ್ಸ್ ನೋಡ್ಬೋದು. ಸೊ ಈ ಥರದಲ್ಲಿ ನಮ್ಗೆ ಇನ್ಸ್ಟಾಗ್ರಾಮಲ್ಲಿ ರೋಸ್ಟು ಕೂಡ ಬರುತ್ತೆ. ಸೊ ಈ ಥರದಲ್ಲಿ ನಾವು ವೀಡಿಯೋಸ್ಗಳನ್ನ ಖುಷಿ ಪಟ್ಕೊಂಡು ನಾವು ನೋಡ್ತೀವಿ. ನಿಮಗೆ ಟೆಕ್ನಾಲಜಿಲಿ ಆಸಕ್ತಿ ಇಲ್ಲ ಅಂದರೆ ನೀವು ಯಾವುದ್ರಲ್ಲಿ ಆಸಕ್ತಿ ಇದೆ ಅನ್ನೋದನ್ನು ತಿಳ್ಕೊಂಡು ನೀವು ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಸೊ ಅದ್ರ ಮೇಲೆ ನೀವು ಪೇಷನ್ಸ್ ಇಟ್ಕೊಂಡು ವೀಡಿಯೋ ಹಾಕಿದ್ರೆ ಖಂಡಿತವಾಗ್ಲೂ ನಿಮ್ಮದು ರೀಚ್ ಆಗೇ ಆಗುತ್ತೆ. ನೀವು ಒಬ್ಬರು ಯೂಟ್ಯೂಬರ್ ಆಗ್ಬೋದು, ಓಕೆನಾ? ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಆಸ್ ಭಾರ್ಗವ ಅಂತ ಯಾವುದೋ ಒಂದು ವೀಡಿಯೋ ಬೇಕು ನಿಮಗೆ, ಓಕೆನಾ? ಯೂಟ್ಯೂಬ್ ಟಿಪ್ಸ್ ಬೇಕಾ? ಸೊ ವಾರಕ್ಕೆ ಒಂದೇ ವೀಡಿಯೋ ಮಾಡೋಕ್ಕೆ ಸಾಧ್ಯ ನಾನು. ಸೊ ಇನ್ನು ಫೋನ್ಸ್ ಕೂಡ್ರ ಬಗ್ಗೆ ನಾನು ರಿವ್ಯೂ ಮಾಡಬೇಕು, ಅದಕ್ಕಾಗಿ ವಾರಕ್ಕೆ ಒಂದು ವೀಡಿಯೋ ಮಾಡೋಕ್ಕೆ ನಾನು ಸಾಧ್ಯ. ಓಕೆ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಇಷ್ಟು ಹೇಳಬಲ್ಲೆ. ಒಂದು ಪೇಷನ್ಸ್ ಇಟ್ಕೊಂಡು ವೀಡಿಯೋ, ಓಕೆ? ನೆಕ್ಸ್ಟ್ ಬರೋದಾದ್ರೆ ನಾನು ಪ್ರತಿ ವೀಡಿಯೋದಲ್ಲೂ ಈ ಥರ ಹೇಳಿದ್ದೀನಿ, ಒಂದು ವೀಡಿಯೋ ಹಾಕಿದ್ರೇ ನಿಮಗೆ ದುಡ್ಡು ಬರಲ್ಲ, ಸರಿನಾ? ಒಂದು ವೀಡಿಯೋ ಹಾಕ್ಬಿಡ್ತೀರಾ, ನಂಗೆ ಮಾರನೇ ದಿವಸನೇ ನನಗೆ ದುಡ್ಡು ಬೇಕು ಅಂದರೆ ಅದು ಯಾವ ನ್ಯಾಯ ಹೇಳಿ? ಯಾಕಪ್ಪ ಅಂದರೆ ನೀವು ಕಷ್ಟಪಟ್ಟರೆ ನೀವು ಒಂದು ದಿವಸ ಸಕ್ಸಸ್ಗೆ ಸಿಗುತ್ತೆ, ಸರಿನಾ? ಒಂದು ವೀಡಿಯೋ ನೀವು ನೀಟಾಗಿ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಒಂದಲ್ಲ ಒಂದು ದಿವಸ ಸಿಕ್ಕೇ ಸಿಗುತ್ತೆ. ಸೊ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ, ವೀಡಿಯೋ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಯಾವುದೇ ಒಂದು ವೀಡಿಯೋ ಮಾಡ್ತೀರಾ ಅಂದರೆ ಅದಕ್ಕೆ 100ಕ್ಕೆ 100 ಅಷ್ಟು ಎಫರ್ಟ್ ಹಾಕಿ ನೀವು, ಸರಿನಾ? ಅದಕ್ಕೆ ವ್ಯೂಸ್ ಬರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಅದು ಯಾಕೆಂದರೆ ನೀವು ಇವಾಗ ಮೊಬೈಲ್ ಹ್ಯಾಂಗ್ ಆಗಿದೆ ಅಂತ ವೀಡಿಯೋ ಮಾಡ್ತೀರಾ. ಸೊ ಇವಾಗ ಕಮ್ಮಿ ವ್ಯೂಸ್ ಬರ್ಬೋದು, ನೆಕ್ಸ್ಟ್ ನಿಮ್ಗೆ 1 ಮಿಲಿಯನ್ ಬರುತ್ತೆ. ಯಾಕಪ್ಪ ಅಂದರೆ ಟ್ರೆಂಡಿಂಗ್ ವೀಡಿಯೋಸ್ ಅವೆಲ್ಲ ನಾನು ನಿಮಗೆ, ಓಕೆನಾ? ಇವಾಗ ಒಂದು ಮೊಬೈಲ್ ನೀರಿಗೆ ಬಿದ್ದರೆ ಏನು ಮಾಡೋದು ಅಂದರೆ ಇವಾಗ ನಿಮ್ಗೆ 200-300 ವ್ಯೂಸ್ ಬರ್ಬೋದು. ಸೊ ನೆಕ್ಸ್ಟ್ ನಿಮಗೆ ಸ್ವಲ್ಪ ಗ್ರೋ ಆಗ್ತಾ ಆಗ್ತಾ ಚೆನ್ನಾಗಿ ಓಡುತ್ತೆ ವೀಡಿಯೋಸ್. ಯಾಕಪ್ಪ ಅಂದರೆ ನೀರಲ್ಲಿ ಬಿದ್ದಿರೋರೆಲ್ಲ ವೀಡಿಯೋ ನೋಡ್ತಾರೆ ಅದನ್ನ, ಸರಿನಾ? ಆ ಥರದಲ್ಲಿ ನೀವು ಟ್ರೆಂಡಿಂಗ್ ಟಾಪಿಕ್ ಹುಡ್ಕೊಂಡು ನೀವು ವೀಡಿಯೋಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಚಾನಲ್ ಒಂದಲ್ಲ ಒಂದು ದಿವಸ ಗ್ರೋ ಆಗುತ್ತೆ.
ಇದು ಸಣ್ಣ ಒಂದು ಟಿಪ್ ಅಷ್ಟೇ ನಾನು ಹೇಳ್ತಿರೋದು. ಸೊ ಇನ್ನು ಮಿಕ್ಕಿದ್ದೆ ಇದರಲ್ಲಿ ನಾನು ಹೆಂಗೆಂಗೆ ಗ್ರೋ ಮಾಡ್ಕೊಳ್ಳೋದು ಚಾನಲ್ ಅಂತ ವಾರಕ್ಕೆ ಒಂದು ವಿಡಿಯೋ ಮಾತ್ರ ಹಾಕಬಲ್ಲೆ ನಾನು. ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರದ್ದು ವಿಡಿಯೋ ಮಾಡಬೇಕು ಅಂತ. ವಾರಕ್ಕೆ ಒಂದು ವಿಡಿಯೋ, ವಾರಕ್ಕೆ ಒಂದು ಟೆಕ್ನಿಕ್ಸ್ ಬರುತ್ತೆ, ಈ ಥರದ ಒಂದು ವಿಡಿಯೋ ಬರುತ್ತೆ. ಓಕೆ, ನಿಮ್ಗೆ ಯಾವ್ದಾನ ಕ್ವಶನ್ ಕೇಳಿ ಆ ಕ್ವಶನ್ಗೆ ನಾನು ಖಂಡಿತವಾಗ್ಲೂ ಉತ್ತರ ಕೊಟ್ಟೇ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸರ್, ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣಂತೆ. ನಮಸ್ಕಾರ.